ಬಿಜೆಪಿ ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್ಗೆ ಅನಾರೋಗ್ಯ ಎದುರಾಗಿದೆ. ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಅರುಣ್ ಸಿಂಗ್ಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಎದೆನೋವು ಹಿನ್ನೆಲೆ ಚಿಕಿತ್ಸೆ ಪಡೆದ ರಾಜ್ಯ ಬಿಜೆಪಿ ಉಸ್ತುವಾರಿ. ರಾಜ್ಯ ಚುನಾವಣೆಯಲ್ಲಿ ಬ್ಯುಸಿಯಾಗಿದ್ದಾರೆ ಅರುಣ್ ಸಿಂಗ್. ಸದ್ಯಕ್ಕೆ ಜೆಪಿ ನಡ್ಡಾ ಕರಾವಳಿ ಭಾಗಕ್ಕೆ ಭೇಟಿ ನೀಡಿರುವಂತಹ ಹಿನ್ನೆಲೆಯಲ್ಲಿ ಅವರು ಕೂಡ ನಿನ್ನೆ ಮಂಗಳೂರಿಗೆ ಹೋಗಿದ್ದರು. ಸೋ ಇವತ್ತು ಅವರು ಕೂಡ ಉಡುಪಿಗೆ ತೆರಳಬೇಕಾಗಿತ್ತು. ಆದರೆ ನಿನ್ನೆ ಅವರಿಗೆ ಎದೆನೋವು ಕಾಣಿಸಿಕೊಂಡಿದೆ. ಸೋ ಹಾಗಾಗಿ ಮಂಗಳೂರಿನ ಖಾಸಗಿ ಹಾಸ್ಪಿಟಲ್ ನಲ್ಲಿ ಅರುಣ್ ಸಿಂಗ್ ಅವರಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಎದೆನೋವು ಹಿನ್ನೆಲೆ ಚಿಕಿತ್ಸೆಯನ್ನ ಪಡೀತಾ ಇದ್ದಾರೆ ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್. ರಾಜ್ಯದಲ್ಲಿ ಚುನಾವಣೆ ಇರೋದ್ರಿಂದ ಸಾಕಷ್ಟು ಓಡಾಟವನ್ನು ಕೂಡ ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಅವರು ನಡೆಸ್ತಾ ಇದ್ದಾರೆ. ತುಂಬಾ ಆಕ್ಟಿವ್ ಆಗಿ ಓಡಾಡ್ತಾ ಇದ್ದಾರೆ. ಫ್ರೀಡಮ್ ಆಪ್ ಅಲ್ಲಿ ಕಲ್ತು ಸೋಪ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಸೋಪ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಕೇವಲ ಒಂದೇ ಭಾಗ ಮಾತ್ರವಲ್ಲ, ಬೇರೆ ಬೇರೆ ಭಾಗದಲ್ಲೂ ಕೂಡ ಅವರು ಕಾರ್ಯಕರ್ತರನ್ನ ಉದ್ದೇಶಿಸಿ ಮೀಟಿಂಗ್ ಗಳನ್ನ ಮಾಡೋದಾಗಿರಬಹುದು ಅಥವಾ ಸೂಚನೆಗಳನ್ನ ನೀಡೋದಾಗಿರಬಹುದು. ಗ್ರೌಂಡ್ ನಲ್ಲಿ ಯಾವ ರೀತಿಯಾಗಿ ಕೆಲಸ ಆಗ್ತಾ ಇದೆ, ಕ್ಷೇತ್ರವಾರು ಅಭ್ಯರ್ಥಿಗಳು ಯಾವ ರೀತಿಯಾಗಿ ನಡ್ಕೊಳ್ತಾ ಇದ್ದಾರೆ, ಕಾರ್ಯಕರ್ತರು ಏನೇನ್ ಮಾಡಬೇಕಾಗಿದೆ, ಇದೆಲ್ಲದರ ಬಗ್ಗೆ ರಾಜ್ಯದಲ್ಲಿಯೇ ಇದ್ದು ಆ ಕಾರ್ಯಕರ್ತರಿಗೆ ಅವರು ಮಾಹಿತಿಯನ್ನ ಸೂಚನೆಯನ್ನ ಗೈಡ್ ಮಾಡ್ತಾ ಇದ್ದಾರೆ. ಆದ್ರೆ ಇಂಥದ್ರಲ್ಲಿ ಅವರು ಮಂಗಳೂರಿಗಂತ ತೆರಳಿದ್ರು. ಇವತ್ತು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಉಡುಪಿಗೆ ಬಂದಿದ್ದಾರೆ. ಅವರ ಜೊತೆ ಇವತ್ತು ಅರುಣ್ ಸಿಂಗ್ ಕೂಡ ಉಡುಪಿಯಲ್ಲಿ ಆ ಕಾರ್ಯಕ್ರಮದಲ್ಲಿ ಸಮಾವೇಶದಲ್ಲಿ ಬೈಂದೂರಿನಲ್ಲಿ ಏರ್ಪಡಿಸಿರುವಂತಹ ಸಮಾವೇಶದಲ್ಲಿ ಭಾಗಿಯಾಗಬೇಕಾಗಿತ್ತು. ಆದ್ರೆ ಅವರಿಗೆ ನಿನ್ನೆ ರಾತ್ರಿ ಎದೆನೋವು ಕಾಣಿಸಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಮಂಗಳೂರಿನ ಖಾಸಗಿ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಮಾಡಲಾಗಿದೆ. ಅಲ್ಲಿ ಚಿಕಿತ್ಸೆ ಪಡೀತಾ ಇದ್ದಾರೆ ಅನ್ನುವಂತಹ ಡೀಟೇಲ್ಸ್ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಹಾಗಾದರೆ ಏನಾಯಿತು ಈಗ, ವೈದ್ಯಾಧಿಕಾರಿಗಳು ಅವರ ಆರೋಗ್ಯದ ಬಗ್ಗೆ ಏನ್ ಮಾಹಿತಿ ನೀಡಿದ್ದಾರೆ ಅನ್ನುವಂತಹ ಪ್ರಶ್ನೆ ಆತಂಕ ಕೂಡ ಸದ್ಯಕ್ಕೆ ಕಾರ್ಯಕರ್ತರಲ್ಲಿದೆ. ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಮಂಗಳೂರು ಪ್ರತಿನಿಧಿ ಕಿರಣ್. ಕಿರಣ್, ರಾಜ್ಯದಲ್ಲಿ ಸಾಕಷ್ಟು ಆಕ್ಟಿವ್ ಆಗಿ ಓಡಾಡ್ತಾ ಇರುವಂತಹ ಅರುಣ್ ಸಿಂಗ್ ಅವರಿಗೆ ಅನಾರೋಗ್ಯ ಎದುರಾಗಿದೆ. ಸದ್ಯಕ್ಕೆ ಮಂಗಳೂರಿನ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಇದ್ದಾರಂತೆ. ಅವರ ಆರೋಗ್ಯ ಸ್ಥಿತಿ ಸದ್ಯಕ್ಕೆ ಹೇಗಿದೆ, ಏನ್ ಹೇಳ್ತಾರೆ ವೈದ್ಯರು? ಸಭಾ ಬಿಜೆಪಿ ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್ ಅವರು ನಿನ್ನೆ ರಾತ್ರಿ ಮಂಗಳೂರು ತರಬಿತ್ತು. ಇವತ್ತು ಅವರು ಉಡುಪಿಯ MGM ಕಾಲೇಜ್ನಲ್ಲಿ ಕಾರ್ಯಕರ್ತರ ಸಮಾವೇಶ, ಹಾಗೇನೆ ಬೈಂದೂರಿನಲ್ಲಿ ಕೂಡ ನಡೆಯುವಂತಹ ಸಮಾವೇಶದಲ್ಲಿ ಅವರು ಭಾಗವಹಿಸಬೇಕಾಗಿತ್ತು. ಅವರು ಈಗ ಜೆಪಿ ನಡ್ಡಾ ಅವರು ಬಂದಿದ್ದಾರೆ, ರಾಷ್ಟ್ರೀಯ ಅಧ್ಯಕ್ಷರು, ಅವರೊಟ್ಟಿಗೆ ಅವರು ಬರಬೇಕಾಗಿತ್ತು. ಆದ್ರೆ ಮುಂಜಾನೆ ಸಣ್ಣ ಮಟ್ಟದಲ್ಲಿ ಒಂದು ಎದೆನೋವು ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಅವರು ಚಿಕಿತ್ಸೆಗೆ ಮಂಗಳೂರಿನ AG ಹಾಸ್ಪಿಟಲ್ಗೆ ತೆರಳಿದ್ರು. ಅಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ವೈದ್ಯರು ಹೇಳುವ ಪ್ರಕಾರ ಅವ್ರಿಗೆ ಯಾವುದೇ ಇದಿಲ್ಲ, ಸ್ಥಿರವಾಗಿದೆ, ಮತ್ತೆ ಯಾವುದೇ ತೊಂದರೆ ಇಲ್ಲ. ಅವರು ಚಿಕಿತ್ಸೆ ಪಡ್ಕೊಂಡು ಈಗ ಡಿಸ್ಚಾರ್ಜ್ ಆಗಿ ಹೊರಗೆ ಹೋಗಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯವಾಗ್ತದೆ. ಈಗ ಅವರು ಉಡುಪಿ MGM ಬದಲು ಬೈಂದೂರಿನ ಸಮಾವೇಶಕ್ಕೆ ಬರುವ ಸಾಧ್ಯತೆ ಇದೆ ಸಭಾ. ಓಕೆ, ಧನ್ಯವಾದ ಕಿರಣ್ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.